ಒಬ್ಬ ಹಿಂದೂ ಮಹಿಳೆಯ ಮತಾಂತರವಾದರೆ ಹತ್ತು ಮುಸ್ಲಿಂ ಮಹಿಳೆಯರನ್ನ ಹಿಂದೂಗಳಾಗಿ ಪರಿವರ್ತಿಸಬೇಕು ಅಲ್ಲದೆ ಬುರುಕ ಅಂಗಡಿಯವರಿಗೆ ಹಾಗೂ ಹೊಲಿಗೆಯವರಿಗೆ ಕೆಲಸವಿಲ್ಲದಂತೆ ಮಾಡಿ ಅಂತ ಉತ್ತರ ಕರ್ನಾಟಕದ ರಾಮಸೇನಾ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ಉಮೇಶ್ ತಿಳಿಸಿದ್ದಾರೆ ಇನ್ನು ಮಹಿಳಾಧ್ಯಕ್ಷೆ ಮಂಜಲೇಶ್ವರಿ ಮಾತನಾಡಿ ಕೇಸರಿ ಕಾರ್ಯಕ್ರಮಗಳಿಗೆ ಪೊಲೀಸ್ ಕಾವಲು ಹಾಕುವ ಬದಲು ನಮಾಜ್ ಮಾಡೋ ಮಸೀದಿಗಳಲ್ಲಿ ನಡೆಯೋ ಕೋಮವಾದ ಉಗ್ರವಾದ ಚಟುವಟಿಕೆಗಳ ನಿಯಂತ್ರಣಕ್ಕೆ ಕಾವಲು ಹಾಕಿ ಅಂತ ಸವಾಲು ಹಾಕಿದ್ದಾರೆ ಸವದತ್ತಿಯ ಹನುಮನ ದೇವಸ್ಥಾನದ ಆವರಣದಲ್ಲಿ ಸವದತ್ತಿ ತಾಲೂಕು ರಾಮಸೇನಾ ಘಟಕದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂದಹಾಗೆ ಕಾರ್ಯಕ್ರಮದಲ್ಲಿ ರಾಮಸೇನಾ ಸಂಸ್ಥಾಪಕ ಅಧ್ಯಕ್ಷ ಪ್ರಸಾದ್ ಅತ್ತಾವರ್ ಉತ್ತರ ಕರ್ನಾಟಕದ ರಾಮಸೇನಾ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಅಲಮೇಲ್ಕರ್ ರಾಮಸೇನಾ ರಾಜ್ಯ ಮಹಿಳಾಧ್ಯಕ್ಷೆ ಮಂಚೀಲಶ್ವರಿ ಚಿದ ಚಿದಂಬರೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿ ಪ್ರಸನ್ನ ದೀಕ್ಷಿತರು ರಾಮಸೇನಾ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಕರ್ಜಿ ಸೌದತ್ತಿಯ ಪ್ರಮುಖರಾದ ಮಂಜುನಾಥ್ ಪಾಚರಗಿ ಸುನೀಲ ತಾರಿಹಾಳ ಬಸವರಾಜ್ ಅರಮನಿ ಶಿವಾನಂದ ಹಡಪದ ಸಂತೋಷ್ ಮಾದಿಗರ ಕೆಂಚಾಲಾ ಕೊಪ್ಪದ ಗುರು ಹಿರಿಯರು ನವಯುವ ಪಡೆ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಮಸೇನಾ ಸಂಸ್ಥಾಪಕ ಅಧ್ಯಕ್ಷ ಪ್ರಸಾದ್ ಅತ್ತಾವರ್ ಉತ್ತರ ಕರ್ನಾಟಕವು ಅನ್ನದಾತರ ನೆಲವಾಗಿದೆ ಈ ನಾಡಿನ ಜ್ವಲಂತ ಸಮಸ್ಯೆಯಾದ ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಬಣ್ಣ ಹಚ್ಚುತ್ತಿರುವುದು ದುರಂತವೇ ಸರಿ ಅಲ್ಲದೆ ಹಿಂದೂ ಸಂಘಟನೆಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇರೋದು ಹಿಂದೂ ಸಂಘಟನೆ ಮೇಲೆ ಪೊಲೀಸರ ದೌರ್ಜನ್ಯ ಮತ್ತು ಹಿಂದೂಗಳ ಹತ್ಯೆಯನ್ನ ಮಾಡ್ತಾ ಇರೋದು ಖಂಡನೀಯ ಅಂತ ಕಿಡಿಕಾರಿದ್ರು ಜೊತೆಗೆ ದೇಶದ ಅಥವಾ ರಾಜಕೀಯದ ಉತ್ತಮ ಪ್ರಜೆಯಾಗಿ ಹಿಂದುತ್ವದ ಬಾವುಟವನ್ನ ವಿಧಾನಸೌಧದಲ್ಲಿಯೂ ಹಾರಿಸ್ತೇನೆ ಎಂಬ ಅಚಲ ಗುರಿ ಪ್ರತಿ ಮನುಷ್ಯನ ಬೆಳವಣಿಗೆಯೊಂದಿಗೆ ಇಟ್ಟುಕೊಂಡ್ರೆ ಮಾತ್ರ ಹಿಂದುತ್ವ ರಕ್ಷಣೆಯ ಜೊತೆಗೆ ದೇಶದ ರಕ್ಷಣೆ ಸಾಧ್ಯ ಅಂತ ಹೇಳಿದ್ರು ಇದೇ ವೇಳೆ ಉತ್ತರ ಕರ್ನಾಟಕದ ರಾಮಸೇನಾ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಅಲಮೇಕರ್ ಮಾತನಾಡಿ ಹಿಂದೂಗಳು ಹಿಡಿಗಳಲ್ಲ ತಮ್ಮ ತಂಟೆಗೆ ಬಂದರೆ ಜೀವವು ನಮಗೆ ಲೆಕ್ಕವಲ್ಲ ಮಠಾಧೀಶರು ಮತ್ತು ಜನಪ್ರತಿನಿಧಿಗಳು ತಮ್ಮ ಸ್ವಹಿತ ಶಕ್ತಿಗಾಗಿ ಧರ್ಮವನ್ನ ಒಡೆಯುತ್ತಿದ್ದಾರೆ ಹಿಂದೂ ಧರ್ಮವೆಂದ್ರೆ ಸಿಂಹದ ಕುಲ ಹಿಂದೂಗಳೆಂದ್ರೆ ಸಿಂಹಗಳು ಗರ್ಜಿಸಿದ್ರೆ ನಡುಕ ಹುಟ್ಟೋದು ನಮ್ಮ ತಂಟೆ ಬಿಡಿ ಅಂತ ಎಚ್ಚರಿಕೆ ನೀಡಿದರು ಇದಲ್ಲದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಾ ಇರೋ ಉಗ್ರವಾದವಷ್ಟೇ ಉಗ್ರವಾದವಲ್ಲ ನಮ್ಮ ಸಂಸ್ಕೃತಿಗೆ ವಿರುದ್ದವಾಗಿ ನಡೆಯುತ್ತಾ ಇರೋ ಲವ್ ಜಿಹಾದ್ ಕೂಡ ಉಗ್ರವಾದವಾಗಿದೆ ಇದಕ್ಕೆ ಪಾಠ ಕಲಿಸಲು ಲವ್ ಕೇಸರಿ ಎಂಬ ಕ್ರಾಂತಿ ಕಹಳೆ ಉದ್ಬೇಕು ಅಭಿಪ್ರಾಯಪಟ್ಟರು ಒಬ್ಬ ಹಿಂದೂ ಮಹಿಳೆಯ ಮತಾಂತರವಾದರೆ ಹತ್ತು ಮುಸ್ಲಿಂ ಮಹಿಳೆಯರನ್ನ ಹಿಂದೂಗಳಾಗಿ ಪರಿವರ್ತಿಸಬೇಕು ಅಲ್ಲದೆ ಬುರ್ಕಾ ಅಂಗಡಿಯವರಿಗೆ ಹಾಗೂ ಹೊಲಿಗೆಯವರಿಗೆ ಕೆಲಸವಿಲ್ಲದಂತೆ ಮಾಡಬೇಕು ಹಾಗೆ ಫೇಸ್ಬುಕ್ ಹಿಂದುತ್ವಕ್ಕೆ ಅಂತ್ಯ ಹಾಡಿ ಬಹಿರಂಗವಾಗಿ ಹಿಂದುತ್ವ ಜಾಗೃತಿಗೆ ಬನ್ನಿ ಅಂತ ಕರೆ ನೀಡಿದರು ಬಳಿಕ ರಾಮಸೇನಾ ರಾಜ್ಯ ಮಹಿಳಾಧ್ಯಕ್ಷೆ ಮಂಚಲೇಶ್ವರಿ ಮಾತನಾಡಿ ಸರ್ಕಾರ ಜಯಂತಿಗಳನ್ನ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರೋದು ವಿಷಾದನೀಯ ವೀರಸಾವಕರ್ ಶಿವಾಜಿ ಜಯಂತಿಗಳು ಇವರಿಗೆ ಬೇಡ ಮತಾಂಧ ನರಹಂತಕ ಟಿಪ್ಪು ಸುಲ್ತಾನ್ ಜಯಂತಿ ಬೇಕಾಗಿದೆ ಕೆ ಸರಿ ಕಾರ್ಯಕ್ರಮಗಳಿಗೆ ಪೊಲೀಸ್ ಕಾವಲು ಹಾಕುವ ಬದಲು ನಮಾಜ್ ಮಾಡೋ ಮಸೀದಿಗಳಲ್ಲಿ ನಡೆಯೋ ಕೋಮುವಾದ ಉಗ್ರವಾದ ಚಟುವಟಿಕೆಗಳ ನಿಯಂತ್ರಣಕ್ಕೆ ಕಾವಲು ಹಾಕಿ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ರು ಹಾಗೆ ತಾಕತ್ತಿದ್ರೆ ಗೋಹಾತಿಯ ಕಸಾಯಿಖಾನೆಗಳನ್ನು ನಿಯಂತ್ರಿಸಿ ಪೊಲೀಸರ ಸರ್ಪಗಾವಲು ಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಸೌದತ್ತಿಯ ಕೆಂಚಲಾರಕೊಪ್ಪ ಹನುಮಂತ ದೇವಸ್ಥಾನದಿಂದ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿದ ಜಾಥಾ ಹನುಮಾನ ದೇವಸ್ಥಾನಕ್ಕೆ ಬಂದು ತಲುಪಿತು ಸವದತಿ ಪಟ್ಟಣವು ನೋಡಿದಲೆಲ್ಲ ಕೇಸರಿ ಕಂಗೊಳಿಸ್ತಾ ಇತ್ತು ಎಲ್ಲದರಲ್ಲಿ ಕೇಸರಿ ಬಾವುಟ ಕೇಸರಿ ಶಾಲು ಕೇಸರಿ ಅಲಂಕಾರವು ವಿಭಿನ್ನ ಹಬ್ಬದಂತೆ ಗೋಚರಿಸ್ತಾ ಇತ್ತು ಈ ವೇಳೆ ಹಲವರು ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿಯೇ ರಾಮಸೇನೆ ಸೇರಿದ್ರು ಯಾಕಂತ ಹೇಳಿದ್ರೆ ಮೊದಲಿಗೆ ನಾವು ಸರಿಯಾಗಬೇಕು ನಾವು ಯಾವಾಗ ವಿಚಾರ ನನ್ನ ಚಿಂತನೆ ನನ್ನ ಮನಸ್ಸಲ್ಲಿ ಬಂದ್ರೆ ಮಾತ್ರ ನಾವು ಸಾಯುವವರೆಗೆ ಹಿಂದೂ ಸಮಾಜದ ಕಾರ್ಯವನ್ನು ಮಾಡಬಹುದು ಇಲ್ಲ ಅಂತ ಇದ್ರೆ ಮೂವತ್ತು ವರ್ಷಕ್ಕೆ ಕಥ ಮಾಡ ನಾವು ತೊಡಗಿದೀವಿ ಅಂತಂದ್ರೆ ಮತ್ತೊಮ್ಮೆ ಆ ಚಲನಚಿತ್ರದೊಳಗೆ ಏನೇನು ಈ ವೈಭವ ನೋಡಿದಿರಲ್ಲ ಆ ವೈಭವ ಮತ್ತೊಮ್ಮೆ ಭಾರತ ದೇಶದೊಳಗೆ ಹಿಂದೂಸ್ತಾನದೊಳಗೆ ನಾವೆಲ್ಲ ಕಾಣ್ತೀವಿ ಅಂತ ಹೇಳಿ ಘಂಟಾ ಘೋಷವಾಗಿ ಇವತ್ತಿನ ದಿವಸ ಹೇಳಿ ಇಷ್ಟಪಡ್ತೀನಿ ನಾನು ಈರಣ್ಣ ಕರ್ಲಿಂಗಡಿಯವರ ಜನತಾ ಟಿವಿ